ಯಾವ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣ ಅಂತಕಂತ ಇನ್ನೊಂದು ಪ್ರಶ್ನೆ ಕೆಂಪು ಬಸ್ನಲ್ಲಿ ಮಾತ್ರ ಎಂಬ ಏಕೈಕ ಷರತ್ತನ್ನು ಹಾಕುವ ಸಾಧ್ಯತೆ ಇರಬಹುದು ರಾಜಹಂಸ ವೋಲ್ವೊ ಸ್ಲೀಪರ್ ಅಂಬಾರಿ ಬಸ್ಗಳು ಯಾವದರಲ್ಲೂ ಕೂಡ ಫ್ರೀ ಇರಲ್ಲ ಅಂದ್ರೆ ಈಗ ಸುವರ್ಣ ಸಾರಿಗೆ ಅಂತ ಕರೀತಾರೆ ಕೆಂಪು ಬಸ್ ಅಂತ ಅನ್ನಲ್ಲ ಸುವರ್ಣ ಸಾರಿಗೆ ಬಸ್ಗಳು ಅಂದ್ರೆ ಅದೇ ಬೇಸ್ ಬಸ್ಗಳು ಮೂಲ ಮಾಡೆಲ್ಗಳು ಅದರಲ್ಲಿ ಮಾತ್ರ ನಿಮಗೆ ಓಡಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡಬಹುದು ಅದನ್ನ ಹೊರತುಪಡಿಸಿದಂತೆ ನಿಮಗೆ ರಾಜಹಂಸ ಅಂಬಾರಿ ಐರಾವತ ಮಲ್ಟಿ ಆಕ್ಸಲ್ಸ್ ಅಂತ ಎಲ್ಲ ಹೇಳ್ತಾರೆ ಸ್ಲೀಪರ್ ಕೋಚ್ ನಾನ್ ಎಸಿ ಸ್ಲೀಪರ್ ಕೋಚ್ ಎಸಿ ಸ್ಲೀಪರ್ ಕೋಚ್ ಈ ಬಸ್ಗಳಲ್ಲಿ ಇರಲ್ಲ ಇದೊಂದು ಷರತ್ತನ್ನು ಹಾಕಬಹುದು ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಂಡ ಪವಿತ್ರ ಯಾವ ಬಸ್ನಲ್ಲಿ ಏನಾದ್ರ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟಿಲ್ಲ ಇವತ್ತು ರಾಮಲಿಂಗಾರೆಡ್ಡಿ ಅವರು ಇಲ್ಲ ಆ ಪ್ರಶ್ನೆಯನ್ನು ನಾವು ತುಂಬಾ ಸಲ ಕೇಳಿದ್ವಿ ಅವರಿಗೆ ಯಾವ ಬಸ್ ಏನಾದರೂ ನಿರ್ಧಾರ ಆಗಿದೆಯಾ ಸಭೆಯಲ್ಲಿ ಅಥವಾ ಪ್ರಾಥಮಿಕವಾಗಿ ಏನಿದೆ ಅನ್ನುವಂಥದ್ದು ಅವರು ಆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿರುವಂತಹ ಉತ್ತರವನ್ನ ಹೇಳಿಲ್ಲ ಇಲ್ಲ ಎಲ್ಲವೂ ನಾಳೆಯೇ ಡಿಸೈಡ್ ಆಗುತ್ತೆ ಅಂತ ಆದರೆ ಅಧಿಕಾರಿಗಳಿಂದ ಸಾಮಾನ್ಯ ಬಸ್ಗಳಲ್ಲಿ ಪ್ರತಿನಿತ್ಯ ಎಷ್ಟು ಜನ ಪ್ರಯಾಣ ಮಾಡ್ತಾರೆ ಸ್ಲೀಪರ್ ಬಸ್ಗಳಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಾರೆ ವಾಯು ವಜ್ರ ಆ ಬಸ್ಗಳಲ್ಲಿ ಎಷ್ಟು ಜನ ಪ್ರಯಾಣವನ್ನ ಬಳಸ್ತಾರೆ ಎಲ್ಲಾ ಮಾಹಿತಿಯನ್ನ ಜೊತೆಗೆ ಅದರ ಆದಾಯ ಎಷ್ಟು ಬರುತ್ತೆ ಎಲ್ಲಾ ಮಾಹಿತಿಯನ್ನ ಈಗಾಗಲೇ ಸಾರಿಗೆ ಸಚಿವರಿಗೆ ತಲುಪಿಸಿದ್ದಾರೆ ಆ ಮೂಲಕ ಸಿಎಂಗೂ ಕೂಡ ಆ ರೀತಿಯ ಮಾಹಿತಿ ಹೋಗುತ್ತೆ ಹಾಗಾಗಿ ಇಲ್ಲಿ ಯಾವ ರೀತಿ ರಿಸ್ಟ್ರಿಕ್ಷನ್ ಗಳನ್ನ ಮಾಡ್ತಾರೆ ಇನ್ನು ಕಿಲೋಮೀಟರ್ ಬಗ್ಗೆ ಕೂಡ ಕೇಳಿದಾಗ ಆರಂಭಿಕ ಹಂತದಲ್ಲಿ ಕಿಲೋಮೀಟರ್ಗಳು ಕೂಡ ಫಿಕ್ಸ್ ಮಾಡಬಹುದು ಅನ್ನುವಂತಹ ರೀತಿಯಲ್ಲಿ ಮಾತುಗಳು ಕೇಳಿ ಬಂದಿದ್ವು ಅದಕ್ಕೂ ಕೂಡ ಇನ್ನು ಸ್ಪಷ್ಟವಾಗಿರುವಂತಹ ಉತ್ತರ ಕೊಟ್ಟಿಲ್ಲ ಒಂದು ಎಷ್ಟು ಕಿಲೋಮೀಟರ್ಗೆ ಏನಾದರೂ ಷರತ್ತುಗಳನ್ನು ಹಾಕಬಹುದಾ ಏನು ಅನ್ನುವಂಥದ್ದು ಆದ್ರೆ ರಾಮಲಿಂಗ್ ಅವರ ಶಕ್ತಿಯನ್ನ ಅವ್ರು ಮಾತನಾಡೋದೆ ಹಾಗೆ ಯಾವುದೇ ಟೆನ್ಷನ್ ತಗೊಳ್ಳದೆ ಮಾತನಾಡಿದರೆ ಸೊ ಹಾಗಾಗಿ ತುಂಬಾ ಎಲ್ಲವೂ ಕೂಡ ನಾವು ಗ್ಯಾರಂಟಿಯನ್ನ ಜಾರಿ ಮಾಡ್ತೀವಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅನ್ನುವಂತಹ ಹಂತದಲ್ಲಿ ಅವರು ಮಾತನಾಡ್ತಿದ್ರು ಸೊ ಹಾಗಾಗಿ ಅದೊಂದು ಕ್ಲಾರಿಟಿ ಬೇಕಾಗಿದೆ ಅರವಿಂದ್ ಈಗ ರಾಮಲಿಂಗಾರೆಡ್ಡಿ ಅವರು ಇವತ್ತೇನು ಪ್ರೆಸ್ ಮೀಟ್ ನಲ್ಲಿ ಹೇಳಿದರೆ ಇದನ್ನೇ ಅಂತಿಮ ಅಂತ ರಾಜ್ಯದ ಜನ ಅನ್ಕೋಬೇಕಾ ಅಥವಾ 1ನೇ ತಾರೀಕು ನಡೀತಕ್ಕಂಥ ಕ್ಯಾಬಿನೆಟ್ ಸಭೆಯ ನಂತರ ಆಗ್ತಕ್ಕಂಥ ಘೋಷಣೆ ಅದನ್ನ ಅಂತಿಮ ಅಂತ ಅನ್ಕೋಬೇಕಾ ಅರವಿಂದ್ ಇವತ್ತು ಬಹಿರಂಗವಾಗಿ ಅಷ್ಟು ಮಾಧ್ಯಮದ ಮುಂದೆ ಒಬ್ಬ ಸಚಿವರು ವಾಗ್ದಾನವನ್ನ ಓಕೆ ಪವಿತ್ರ ಥ್ಯಾಂಕ್ ಯು ನನಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಇದೊಂದು ವಿಚಾರದಲ್ಲಿ ಮಾತ್ರ ಅವರು ಎಲ್ಲ ನಾಳೆ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ದಾರೆ ಕೆಲವೊಂದು ಷರತ್ತುಗಳನ್ನ ಹಾಕ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇತ್ತು ಬಟ್ ಪ್ರೆಸ್ ಮೀಟ್ನಲ್ಲಿ ಅಷ್ಟು ಜನರ ಮುಂದೆ ರಾಜ್ಯದ ಜನ ನೋಡ್ತಿರ್ಬೇಕಾದ್ರೆ ಸಾರಿಗೆ ಸಚಿವರೇ ಹೇಳಿದ್ದಾರೆ ಯಾವುದೇ ಕಂಡೀಷನ್ ಇಲ್ಲ ಯಾವುದೇ ಗೈಡ್ಲೈನ್ಸ್ ಇಲ್ಲ ಬಡವರು ಶ್ರೀಮಂತರು ಅಂತಕ್ಕಂಥ ಯಾವುದೇ ತಾರತಮ್ಯವನ್ನು ಮಾಡಲ್ಲ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅದಕ್ಕೂ ಯಾವುದೇ ತಾರತಮ್ಯ ಇಲ್ಲ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತಂದಮೇಲೆ ಅದು ವ್ಯಾಲ್ಯೂಯಬಲ್ ಖಂಡಿತವಾಗಿ ಅದಕ್ಕೆ ನಾವು ಮಹತ್ವವನ್ನು ಕೊಡಲೇಬೇಕಾಗುತ್ತೆ ಹಾಗಾಗಿ ಸದ್ಯಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಈಗ ಜಾರಿಗೆ ಬರುತ್ತೆ ಅಂತ ಈ ವಿಚಾರವಾಗಿ ಮಹಿಳೆಯರು ಕೂಡ ಮಾತನಾಡಿದ್ದಾರೆ ರಾಜ್ಯಾದ್ಯಂತ ಏನು ಮಾತಾಡಿದ್ದಾರೆ ನೋಡೋಣ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿಯಿಂದಲೂ ಕೂಡ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಯಾವುದೇ ರೀತಿಯಿಂದಲೂ ಕೂಡ ಮಾನದಂಡವಿಲ್ಲದೆ ರಾಜ್ಯದ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಎನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ನಾನು ಈ ಬಗ್ಗೆ ಮಾತನಾಡಿಸ್ಲಿಕ್ಕೆ ಬಸ್ನಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಕೇಳ್ತಾ ಹೋಗ್ತೇನೆ ಮೇಡಮ್ ಏನನ್ಸುತ್ತೆ ಫ್ರೀಯಾಗಿ ಬಸ್ ಪಾಸ್ ಕೊಟ್ಟಿದ್ದಾರಲ್ಲ ಬಸ್ ಪಾಸ್ ಕೊಟ್ಟಿದ್ದೆ ಫ್ರೀಯಾಗಿ ಕೊಟ್ಟಿದ್ದೆ ಓಡಾಡೋಕ್ಕೆ ಆರಾಮಾಗಿತ್ತು ಆರಾಮ ಅನ್ಸುತ್ತೆ ಏನು ಹೇಳ್ತೀರಾ ಮೇಡಮ್ ಕೊಟ್ರೆ ಚೆನ್ನಾಗಿರುತ್ತೆ ಮಧ್ಯಮ ವರ್ಗದವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಎಲ್ಲಾದ್ರೂ ಹೋಗೋರು ಊರುಗಳಿಗೆಲ್ಲ ಹೋಗಿ ಬರಬಹುದು ಚೆನ್ನಾಗಿರುತ್ತೆ ಕೊಟ್ರೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಜನಗಳಿಗೆಲ್ಲ ಹೆಲ್ಪ್ ಆಗುತ್ತೆ ತುಂಬಾ ಒಳ್ಳೇದು ಒಳ್ಳೇದಾಗುತ್ತೆ ಎಲ್ಲಾರ್ಗು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಒಳ್ಳೇದಾಗುತ್ತೆ ಫಸ್ಟ್ ಆಫ್ ಆಲ್ ಆಮೇಲೆ ಎಲ್ಲಾರ್ಗು ಈಗೇನೇನು ಓಕೆ ನಾವು ದಿನ ಆಫೀಸಿಗೆ ಓಡಾಡೋದ್ರಿಂದ ಯೂಸ್ ಆಗುತ್ತೆ ಒಳ್ಳೆ ವಿಚಾರ ಅನಿಸ್ತಿದೆ ಆಫೀಸ್ ಹೋಗೋಕೆ ಸ್ಕೂಲ್ ಹೋಗಿ ಬರೋಕೆ ಒಳ್ಳೇದು ಮಂತ್ಲಿ ಬಜೆಟ್ ಉಳಿತಾಯ ಹೌದು ಪ್ರಾಬ್ಲಮ್ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂತಹ ಮಹಿಳೆಯರು ಕೂಡ ಉಚಿತ ಬಸ್ ಪಾಸ್ ಕೊಡ್ತಾ ಇರೋದು ತುಂಬಾ ಖುಷಿಯ ಸಂಗತಿ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಅರುಣ ಪಬ್ಲಿಕ್ ಟಿವಿ ಬೆಂಗಳೂರು ಫ್ರೀಯಾಗಿ ಬಸ್ನಲ್ಲಿ ಓಡಾಟ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಡ್ತಾ ಇದೆ ಅಂದಾಗ ಸಹಜವಾಗಿ ಯಾರಿಗೆ ತಾನೇ ಖುಷಿ ಆಗಲ್ಲ ಮಹಿಳೆಯರಿಗೆ ಮಾತ್ರ ಅಲ್ಲ
ಪುರುಷರಿಗೂ ಕೂಡ ಖುಷಿಯಾಗುತ್ತೆ. ಯಾಕೆಂತಂದರೆ ಅವ್ರ ಮನೆಯ ಬಜೆಟ್ನಲ್ಲಿ ಸ್ವಲ್ಪ ಪ್ರಮಾಣ ಉಳಿತಾಯ ಆಗುತ್ತೆ. ಅವ್ರ ಮನೆಯಲ್ಲಿ ಅವ್ರ ತಾಯಿನೋ ಅವರ ಹೆಂಡತಿನೋ ಅವರ ಮಕ್ಕಳು ಯಾರೋ ಒಬ್ಬರು ಓಡಾಡ್ತಾರೆ ಅದು ಫ್ರೀಯಾಗಿ ಅಂತಂದಾಗ ಎಲ್ರಿಗೂ ಕೂಡ ಸಹಜವಾಗಿ ಖುಷಿಯಾಗುತ್ತೆ. ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗುತ್ತೆ ಅಂತ ವೆಯ್ಟ್ ಮಾಡೋಣ.